ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಬಂದಿರ್ಬೋದು ನಾನು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದಾ, ಝೀರೋ ಇನ್ವೆಸ್ಟ್ಮೆಂಟಿಂದ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದಾ, ಏನು ಇಕ್ವಿಪ್ಮೆಂಟ್ಸ್ ಇಲ್ಲ ನನ್ನ ಹತ್ರ ಆದರೂ ಕೂಡ ಸ್ಟಾರ್ಟ್ ಮಾಡ್ಬೋದು, ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇಲ್ಲ, ಮೈಕ್ ಇಲ್ಲ, ಜನರಿಲ್ಲ, ಅಥವಾ ನನಗೆ ಮಾತಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ಈ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ ಕೇಳ್ತಿದ್ರೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇರೋ ಮನುಕುಮಾರ್ ಜೈನ್ ಯೂಟ್ಯೂಬ್ ಚಾನಲ್. ಹೌದು, ನೀವು ಕೂಡ ಯೂಟ್ಯೂಬರ್ ಆಗ್ಬೋದು, ಅದು ಕೂಡ 30 ದಿನಗಳಲ್ಲಿ, 1 ತಿಂಗಳಲ್ಲಿ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು, ಯೂಟ್ಯೂಬಿಂದ ನೀವು ಕೂಡ 1 ಲಕ್ಷ ಸಂಪಾದನೆ ಮಾಡ್ಬೋದು. ಸ್ನೇಹಿತರೆ ನಾನು ಸುಳ್ಳು ಹೇಳ್ತಾ ಇಲ್ಲ, ನನಗೂ ಕೂಡ ಫಸ್ಟ್ ಪೇಮೆಂಟ್ ಬಂದಿದೆ. ಆ ಫಸ್ಟ್ ಪೇಮೆಂಟನ್ನು ನಿಮಗೆ ಹೇಳ್ತೀನಿ ಮುಂದಿನ ವೀಡಿಯೋಸಲ್ಲಿ. ತುಂಬ ಜನ ಕನ್ನಡ ಯೂಟ್ಯೂಬರ್ಸ್ ಕೂಡ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾಯಿದ್ದಾರೆ, ಕೆಲವರು ವರ್ಷಕ್ಕೆ ಕೋಟಿ ಮೇಲೆ ಕೂಡ ಸಂಪಾದನೆ ಮಾಡ್ತಾಯಿದ್ದಾರೆ. ನನ್ನ ಫಸ್ಟ್ ಪೇಮೆಂಟ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ಆದರೆ ಈಗ ತಿಳಿಸ್ಕೊಡ್ತಿಲ್ಲ, ಮುಂದಿನ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನನಗೂ ಕೂಡ ಫಸ್ಟ್ ಪೇಮೆಂಟ್ ಬಂದಿದೆ, ಎಷ್ಟು ಬಂದಿದೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಾಯ್ತಾ ಇರಿ. ಸೊ ಹಾಗಾಗಿ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು. ನೀವೇನಾದರೂ ಹೌಸ್ ವೈಫ್ ಆಗಿದ್ದರೆ, ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ, ನೀವೇನಾದರೂ ಕೆಲಸದ ಜೊತೆಯಲ್ಲಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನೀವು ಕೂಡ ತಿಂಗಳಿಗೆ 1 ಲಕ್ಷ ಸಂಪಾದನೆ ಕೂಡ ಮಾಡ್ಬೋದು. ಸ್ನೇಹಿತರೆ ಯೂಟ್ಯೂಬನ್ನು ಫುಲ್ಲಾಗಿ ತೊಗೊಂಡು, ಅಂದರೆ ಫುಲ್ ಟೈಮಾಗಿ ತೊಗೊಂಡು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾಯಿದ್ದಾರೆ ಅಂದರೆ, ಕೆಲವರು ತಿಂಗಳಿಗೆ ಅವರು 40,000ದಿಂದ, ಓಕೆನಾ, ಇದು ಮಿನಿಮಮ್ ಹೇಳ್ತಾ ಇರೋದು, 40,000ದಿಂದ 1 ಲಕ್ಷ, 1.5 ಲಕ್ಷ, ಕೆಲವರು 3-4 ಲಕ್ಷನೂ ಕೂಡ ಮಾಡೋರು ಇದ್ದಾರೆ ಯೂಟ್ಯೂಬಲ್ಲಿ. ಅದೇ ರೀತಿಯಾಗಿ ನೀವು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ನೀವೇನಾದರೂ ಒಂದು ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನಿಮಗೂ ಕೂಡ ತಿಂಗಳಿಗೆ 1 ಲಕ್ಷ ಅಥವಾ 1-50,000 ಈ ಥರ ಒಂದು ರೆವಿನ್ಯೂ ತಗೊಳ್ಳೋಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಈ ಒಂದು ಸೀಕ್ರೆಟ್ಸನ್ನು ಫಾಲೋ ಮಾಡಿದ್ರೆ ನೀವು, ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಬಂದಿರ್ಬೋದು ನಾನು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದಾ, ಝೀರೋ ಇನ್ವೆಸ್ಟ್ಮೆಂಟಿಂದ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದಾ, ಏನು ಇಕ್ವಿಪ್ಮೆಂಟ್ಸ್ ಇಲ್ಲ ನನ್ನ ಹತ್ರ ಆದರೂ ಕೂಡ ಸ್ಟಾರ್ಟ್ ಮಾಡ್ಬೋದು, ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇಲ್ಲ, ಮೈಕ್ ಇಲ್ಲ, ಜನರಿಲ್ಲ, ಅಥವಾ ನನಗೆ ಮಾತಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ಈ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ ಕೇಳ್ತಿದ್ರೆ, ಖಂಡಿತವಾಗ್ಲೂ ಯೂಟ್ಯೂಬನ್ನು ಯಾರು ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಏಜ್ ಲಿಮಿಟ್ ಇಲ್ಲ, ನೀವು ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದ್ದರೂ ಅದನ್ನು ಕೇಳೋದಿಲ್ಲ, ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲು ಅಥವಾ ಒಂದು ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು, ನೀವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕಾಗಿಯೇ ನಾನು ಒಂದು ಯೂಟ್ಯೂಬ್ ಕೋರ್ಸನ್ನು ಮಾಡ್ತಾ ಇದ್ದೀನಿ. ಈ ಯೂಟ್ಯೂಬ್ ಕೋರ್ಸಲ್ಲಿ ಏನೆಲ್ಲ ಇರುತ್ತೆ ಅಂದರೆ, ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ನೀವು ದುಡ್ಡು ಕೊಟ್ಟು ಏನು ಜಾಯ್ನ್ ಆಗೋಂಥ ಅವಶ್ಯಕತೆ ಇರಲ್ಲ. ಫ್ರೀ ಯೂಟ್ಯೂಬ್ ಕ್ಲಾಸಸ್ಸು ಅಥವಾ ಫ್ರೀ ಯೂಟ್ಯೂಬ್ ಕೋರ್ಸನ್ನು, ಕಂಪ್ಲೀಟ್ ಕೋರ್ಸನ್ನು ಮಾಡ್ತಾ ಇದ್ದೀನಿ. ವಿಡಿಯೋನ ಈ ಥರ ರೆಕಾರ್ಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋವರೆಗೂ ಏನೆಲ್ಲ ಪ್ರೊಸೀಜರ್ ಇದೆ ಅಂದರೆ, ವಿಡಿಯೋನ ಯಾವ ರೀತಿ ಶೂಟ್ ಮಾಡೋದು, ಯಾವ ರೀತಿ ಎಡಿಟ್ ಮಾಡೋದು, ಯಾವ ರೀತಿ ಥಂಬ್ನೇಲ್ ಮಾಡೋದು, ಯಾವ ರೀತಿ ಈ ಎಲ್ಲ ಪ್ರೊಸೀಜರ್ ಕೂಡ, ಈ ಎಲ್ಲ ಪ್ರೊಸೀಜರ್ ಏನಿದೆಯಲ್ಲ ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪಾರ್ಟ್ ಪಾರ್ಟ್ ವಿಡಿಯೋದಲ್ಲಿ. ಇವಾಗ ನಿಮಗೆ ಎಲ್ಲದನ್ನು ಒಂದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಕೆ ಹೋದರೆ ತುಂಬ ಲೆಂತ್ ಆಗುತ್ತೆ, ನಿಮ್ಗೆ ನೋಡೋದಕ್ಕೂ ಕೂಡ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಪಾರ್ಟ್ ಪಾರ್ಟ್ ವಿಡಿಯೋ ಹಾಕ್ತೀನಿ. ವಿಡಿಯೋನ ಶೂಟ್ ಮಾಡೋದು ಹೇಗೆ, ವಿಡಿಯೋನ ಎಡಿಟ್ ಮಾಡೋದು ಹೇಗೆ, ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ, ಥಂಬ್ನೇಲ್ ಮಾಡೋದು ಹೇಗೆ, ಮತ್ತು ವೈರಲ್ ಆಗೋದಕ್ಕೆ ಏನೆಲ್ಲ ಸೀಕ್ರೆಟ್ಸ್ ಇದೆ, ಜಾಸ್ತಿ ವ್ಯೂಸನ್ನು ತೊಗೋಬೇಕಂದ್ರೆ ಯಾವೆಲ್ಲ ಸೀಕ್ರೆಟ್ಸ್ ಇದೆ, ಟ್ರಿಕ್ಸ್ ಇದೆ, ಟಿಪ್ಸ್ ಇದೆ, ಮತ್ತು ಯಾವ ಒಂದು ಕಂಟೆಂಟು ಜಾಸ್ತಿ ರೀಚ್ ಆಗುತ್ತೆ, ಯಾವ ಒಂದು ಕಂಟೆಂಟು ಟ್ರೆಂಡ್ ಇರುತ್ತೆ, ಈ ಒಂದು ಎಲ್ಲ ಒಂದು ಸೀಕ್ರೆಟ್ಸ್ನ, ಎಲ್ಲ ಒಂದು ಡೀಟೇಲ್ ಆಗಿರೋ ಇನ್ಫಾರ್ಮೇಷನ್ನ ಒಂದು ಕೋರ್ಸ್ ಮುಖಾಂತರ ನಿಮಗೆ, ವಿಡಿಯೋಸ್ ಮುಖಾಂತರ, ಒಂದು ಕೋರ್ಸ್ ಮುಖಾಂತರ ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಒಂದು 5-6 ಮ್ಯಾಕ್ಸಿಮಮ್ ಅಂದರೆ 8 ವಿಡಿಯೋ ಆಗ್ಬೋದು. ಸೊ ಒಂದೊಂದು ಪಾರ್ಟ್ ಪಾರ್ಟ್ ವಿಡಿಯೋ ಅಂದರೆ 8 ವಿಡಿಯೋ ಆಗ್ಬೋದು. ಆದ್ದರಿಂದ ನಾನು ನಿಮಗೆ ಒಂದು ಡೀಟೇಲ್ ಕೋರ್ಸನ್ನು ಮಾಡ್ತಾಯಿದ್ದೀನಿ. ಈ ಮುಂದೆ ಬರುವಂಥ ವಿಡಿಯೋಸನ್ನು ಮಿಸ್ ಮಾಡದೆ ನೀವು ನೋಡಲೇಬೇಕು ಯೂಟ್ಯೂಬ್ ಫ್ರೀ ಕೋರ್ಸಲ್ಲಿ. ಬಟ್ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾವು ಯಾವ ರೀತಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ, ಯಾವ ಒಂದು ಕಂಟೆಂಟ್ ಮೇಲೆ ಸ್ಟಾರ್ಟ್ ಮಾಡಬೇಕು, ಯಾವ ಒಂದು ಟಾಪಿಕ್ ಮೇಲೆ ಸ್ಟಾರ್ಟ್ ಮಾಡಬೇಕು, ಯಾವ ಒಂದು ಟಾಪಿಕ್ ಮೇಲೆ ರೆವಿನ್ಯೂ ಜಾಸ್ತಿ ಇರುತ್ತೆ, ನಾವು ಜಾಸ್ತಿ 1 ಲಕ್ಷ ಸಂಪಾದನೆ ಮಾಡಬೇಕು, ಜಾಸ್ತಿ ಸಂಪಾದನೆ ಮಾಡಬೇಕು ಅಂದರೆ ಯಾವ ಒಂದು ಕಂಟೆಂಟನ್ನು ನಾವು ತೊಗೊಬರಬೇಕು, ಮತ್ತು ವಿಡಿಯೋ ವೈರಲ್ ಆಗಬೇಕು ಅಂದರೆ ಯಾವ ರೀತಿ ಕಂಟೆಂಟನ್ನು ತೊಗೊಬರಬೇಕು, ಯಾವ ರೀತಿ ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕು, ಥಂಬ್ನೇಲನ್ನು ಹಾಕಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತರ್ತಾ ಇದ್ದೀನಿ. ಸೊ ಆ ಒಂದು ವಿಡಿಯೋನು ಕೂಡ ಮಿಸ್ ಮಾಡ್ಕೋಬೇಡಿ, ಅದು ಕೂಡ ಫುಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ನನ್ನ ಫಸ್ಟ್ ಪೇಮೆಂಟು, ನಾನು ಇದುವರೆಗೆ ಯೂಟ್ಯೂಬಲ್ಲಿ ಎಷ್ಟನ್ನು ಸಂಪಾದನೆ ಮಾಡಿದ್ದೀನಿ, ನಾನು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, ಮತ್ತು ಇವಾಗ ಈ ತಿಂಗಳಲ್ಲಿ ಎಷ್ಟು ಪೇಮೆಂಟ್ ಬಂದಿನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಓಕೆನಾ, ಯೂಟ್ಯೂಬ್ ಬಗ್ಗೆ ಇರೋ ಸೀಕ್ರೆಟ್ಸು ಮತ್ತು ನನ್ನ ಒಂದು ಪೇಮೆಂಟ್ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಸಬ್ಸ್ಕ್ರೈಬ್ ಆಗಿ ಫ್ರೀ ಆಗಿರುತ್ತೆ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಅದು ಕೂಡ ಫ್ರೀ ಆಗಿರುತ್ತೆ.
ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಯಾವ ಥರ ಕಂಟೆಂಟನ್ನು ಮಾಡಬೇಕು, ಯಾವುದು ಟ್ರೆಂಡ್ ಇರುತ್ತೆ, ಯಾವ ಥರ ಕಂಟೆಂಟನ್ನು ಮಾಡಬೇಕು, ಯಾವ ರೀತಿ ಟ್ರೆಂಡನ್ನು ಫಾಲೋ ಮಾಡಬೇಕು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನಿಮಗೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನಿಮಗೆ ಥಂಬ್ನೇಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಾದಮೇಲೆ ವಿಡಿಯೋ ವೈರಲ್ ಆಗಬೇಕು ಅಂದರೆ ಏನೆಲ್ಲ ಸೀಕ್ರೆಟ್ಸ್ ಇದ್ದಾವೆ ಅದ್ರ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಓಕೆನಾ ಸ್ನೇಹಿತರೆ, ಆದ್ದರಿಂದ ಮುಂದೆ ಬರುವಂತಹ ವಿಡಿಯೋಸನ್ನು ಯಾವುದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ಸಂಪಾದನೆ ಮಾಡಿ, ಒಂದು ಸೈಡ್ ಇನ್ಕಮ್ ಇರಲಿ, ಏನಕ್ಕಾದರೂ ಯೂಸ್ ಆಗುತ್ತೆ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.